ಇದು ರೈತರಿಗೆ ಹಲವಾರು ಕಾರ್ಯಕ್ರಮ ಏನು ಮಾಡಿದ್ದಾರೆ ನಾನು ಅವರ ಜೊತೆ ಚರ್ಚೆ ಮಾಡಬೇಕಾದ್ರೆ ಹೇಳಿದೆ ನಾವು ಇವತ್ತು ಪಂಚರತ್ನ ಕಾರ್ಯಕ್ರಮ ಏನು ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತನಿಗೆ ಸಾಲಮನದಿಂದ ಉಪಯೋಗಕ್ಕೆ ಶಾಶ್ವತವಾದಂತ ನೆರವು ದೊರಕೋದಿಲ್ಲ ಇದೆಲ್ಲವನ್ನ ಗಮನದಲ್ಲಿಟ್ಟು ರೈತನಿಗೆ ಮುಂದೆ ಸಾಲಗಾರನಾಗದೇ ಇರತಕ್ಕಂತ ರೀತಿಯಲ್ಲಿ ಈ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಪಂಚರತ್ನ ಯೋಜನೆಯ ಒಂದು ಕಾರ್ಯಕ್ರಮ ಅಂತಕಂತದನ್ನ ಅವರ ಜೊತೆಯಲ್ಲಿ ನನ್ನ ಒಂದು ವಿಜನರಿ ಇಟ್ಕೊಂಡಿದ್ದೇನೆ ಅವರ ಮುಂದೆ ಚರ್ಚೆ ಮಾಡಿದ್ದೇನೆ ಅವರು ನನಗೆ ಕೆಲವು ಸಲಹೆ ಕೊಟ್ಟಿದ್ದಾರೆ ಮತ್ತೊಂದು ಕಾರ್ಯಕ್ರಮ ಅವರದು ದಲಿತ ಬಂಧು ಅದು ಬಹಳ ವಿಶೇಷವಾಗಿ ಮಾಡಿದ್ದಾರೆ ಯಾವುದೇ ಒಂದು ದಲಿತ ಕುಟುಂಬದಲ್ಲಿ ಒಂದು ಉದ್ಯೋಗವನ್ನು ಮಾಡಿದರೆ 10 ಲಕ್ಷ ರೂಪಾಯಿಗಳನ್ನು ಆ ಉದ್ಯೋಗ ಮಾಡತಕ್ಕಂತದಕ್ಕೆ ಸೀಡ್ ಮನಿಯನ್ನು ಸರ್ಕಾರ ಕೊಡ್ತಾ ಇದೆ ಆ ದುಡ್ಡು ವಾಪಸ್ ಕಟ್ಟಬೇಕಾಗಿಲ್ಲ ಅವರು ನೇರವಾಗಿ ಅವ್ರ ಖಾತೆ ಹೋಗುತ್ತೆ ಅವರು ಒಂದು ಶೋರೂಮ್ ಇಟ್ಕೊಂತಾರೋ ಇಲ್ಲ ಒಂದು ಸಣ್ಣ ಸಣ್ಣ ಮ್ಯಾನುಫ್ಯಾಕ್ಚರ್ ಕಂಪನಿಗಳನ್ನು ಹಳ್ಳಿಗಳಲ್ಲೇ ಅವರೇ ಒಂದು ಪ್ರಾರಂಭ ಮಾಡತಕ್ಕಂಥದ್ದಕ್ಕೂ ಹಲವಾರು ರೀತಿ ಯೋಜನೆಗಳನ್ನು ಮಾಡಿದ್ದಾರೆ ಅದೆಲ್ಲವನ್ನು ಸುದೀರ್ಘವಾಗಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಆ ಪ್ರಾಜೆಕ್ಟ್ ಏನು ಮಾಡಿದ್ದಾರೆ ಹಲವಾರು ಕಡೆ ಇಂಪ್ಲಿಮೆಂಟ್ ಆಗಿದೆ ನನಗೆ ಅವರು ಒಂದು ಸಲಹೆ ಕೊಟ್ಟಂಥದ್ದು ನಮ್ಮ ಶಾಸಕರುಗಳಿಗೂ ಸಲಹೆ ಕೊಟ್ಟಂಥದ್ದು ನಿಮ್ಮ ರಾಜ್ಯದಿಂದ ರೈತರನ್ನ ಒಂದು 3-4 ಸಾವಿರ ಜನ ಪ್ರತಿ ಜಿಲ್ಲೆಯಿಂದ ಒಂದು 500 ಜನ ಸಂಘಟನೆಗಳಿರ್ಬೋದು ಕೆಲವು ಪ್ರಗತಿಪರ ರೈತರಿರ್ಬೋದು ಜೊತೆಯಲ್ಲಿ ದಲಿತ ಸಂಘಟನೆಗಳು ಈ ಸಂಘಟನೆಗಳನ್ನು ಪ್ರತಿ ಜಿಲ್ಲೆಯಿಂದ ಒಂದು 500 ಜನರನ್ನಾದರೂ ನಾವೇನು ಈ ಕಾರ್ಯಕ್ರಮ ಮಾಡಿದ್ದೇವೆ ತೆಲಂಗಾಣದಲ್ಲಿ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಷ್ಟು ಅನುಕೂಲಗಳಾಗಿದೆ ದಲಿತ ಕುಟುಂಬಗಳಿಗೂ ರೈತರು ಇದನ್ನು ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂಥದಕ್ಕೆ ನಿಮ್ಮಿಂದ ಸಂಘಟನೆಗಳನ್ನು ಕಳಿಸ್ಕೊಟ್ಟರೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಈ ಕಾರ್ಯಕ್ರಮಗಳು ನೀವು ಜನತೆ ಮುಂದೆ ಇಟ್ಟರೆ ಯಾತಕ್ಕೆ ಸ್ವತಂತ್ರವಾದ ಸರ್ಕಾರ ನೀವು ತರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಇದನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ನಿಮ್ಮವರನ್ನು ಮುಖಂಡರುಗಳಿಗೆ ಹೇಳಿ ಒಂದು 5,000 ಜನ ಒಂದೊಂದು ಜಿಲ್ಲೆಯಲ್ಲಿ ಒಂದು 500 ಜನದಾಗಿ ಕಳಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳು ನಾನೇ ಮಾಡಿಕೊಡ್ತೀನಿ ನಿಮ್ಮವರನ್ನು ಕಳಿಸ್ಕೊಡಿ ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದಾರೆ ನನಗೆ